ಕೆಟ್ಟ ಕೆಟ್ಟದಲ್ಲಿ ಒಡೆದ್ರೆ ಎಲ್ಲೆಲ್ಲಿ ಹೊಡಿತೀನ ನೋಡು ಅಂತ ಕೇಳ್ದ. ಅದಕ್ಕೆ ನನಗೆ ತುಂಬ ನೋವಾಯ್ತು ಸರ್ ಅಷ್ಟು ಜನಗಳ ಮುಂದೆ. ಅಂದ್ರೆ ಅಲ್ಲಿ ನನ್ಗೇನು ಗೊತ್ತಾಯ್ತು ಗೊತ್ತಾ ಸರ್, ಒಂದ್ ಹೆಣ್ಣಿಗೆ ಎಲ್ಲೂ ರಕ್ಷಣೆ ಇಲ್ಲ. ನಿರ್ದಿಷ್ಟ ಕಾರಣಕ್ಕೋಸ್ಕರ ಆ ಚರಂಡಿಯನ್ನು ತೆರವುಗೊಳಿಸಲ್ಲ. ಇವತ್ತು ಸಮಸ್ಯೆ ಬಂದಿದೆ ಅಂತ ಹೇಳಿ ಶಾಸಕರ ಬಳಿ ಹೇಳಕ್ ಹೋದಾಗ ಧಮಕಿ ಹಾಕ್ತಾರೆ. ಸೋಮವಾರದಿಂದ ತಾಲೂಕು ಪಂಚಾಯಿತಿಯ ಆವರಣದಲ್ಲಿ, ಮಾಲೂರು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸಂಬಂಧಪಟ್ಟಂತಹ ಭಾಗ್ಯಮ್ಮರವರು ಬಾಬಾ ಸಾಹೇಬರ ಭಾವಚಿತ್ರದೊಂದಿಗೆ ಪ್ರತಿಭಟನೆಯನ್ನ ಕೂತ್ಕೊಳ್ತಾ ಇದ್ದಾರೆ. ಒಂದು ಮಾಲೂರು ತಾಲೂಕಿನ ಹೊಸಹಳ್ಳಿ ಅಗ್ರಾರ ಗ್ರಾಮದಲ್ಲಿ 4/7/2023 ಭಾಗ್ಯಮ್ಮರವರ ಮನೆ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇರ್ತದೆ, ಸರ್ಕಾರಿ ಜಾಗ. ಆ ಸರ್ಕಾರಿ ಜಾಗಕ್ಕೆ ಒಳಪಟ್ಟಂಗೆ 2013-14 ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಕಾಮಗಾರಿ ನಡೆದಿರ್ತದೆ, ಕಾಲುವೆ ಕಾಮಗಾರಿ. ಭಾಗ್ಯಮ್ಮರ ಮನೆ ಅಟ್ಯಾಚ್ಡ್ ಕಾಲುವೆ ಕೆಲಸ ನಡೆದಿರ್ತದೆ. ಆ ಕಾಲುವೆಯಿಂದ ನೀರು ಹೋಗೋದು, ಬಚ್ಚಲು ನೀರು ಹೋಗೋದು, ಸ್ನಾನದ ನೀರು ಹೋಗೋದು, ಇದೆಲ್ಲನೂ ಅದೇ ಒಂದು ಮುಖ್ಯ ಕಾಲುವೆ ಆಗಿರ್ತದೆ. ಆ ಒಂದು ವಿಚಾರದಲ್ಲಿ ಅದೇ ಗ್ರಾಮದ ಒಂದು ಮುಖಂಡ ಅನ್ಸ್ಕೊಂಡಿರ್ತಕ್ಕಂಥ ಒಂದು ಮಂಜುನಾಥ್ ಸನ್ನಪ್ಪ ಕೃಷ್ಣಪ್ಪ ಅನ್ನೋರು ಆ ಒಂದು ಕಾಲುವೆಯನ್ನು ಮಣ್ಣಿನಿಂದ ಮುಚ್ಚಿಬಿಡ್ತಾರೆ. ಮುಚ್ಚಂಥ ವಿಚಾರದಲ್ಲಿ ಭಾಗ್ಯಮ್ಮರವರು ಪೊಲೀಸ್ ಠಾಣೆಗೆ ದೂರನ್ನು ದಾಖಲು ಮಾಡ್ತಾರೆ. ನನಗೆ ಈ ಥರ ಮನೆ ಪ್ರಾಬ್ಲಮ್ಮು, ಮನೆ ನೀರು ಹೋಗ್ತಾ ಇಲ್ಲ, ನೀರು ಹೋಗುವಂಥ ಒಂದು ಕಾಲುವೆಯನ್ನು ಬಲಾಢ್ಯ ಆದ ಮಂಜುನಾಥ್ ಅನ್ನೋರು ಅಲ್ಲಿ ಕಾಲುವೆ ಮುಚ್ಚಿರ್ತಾರೆ, ದಯವಿಟ್ಟು ತಾವು ಪೊಲೀಸ್ ಅಧಿಕಾರಿಗಳು ಬಂದು ಅದನ್ನು ಪರಿಶೀಲನೆ ಮಾಡಿ ನನಗೆ ನ್ಯಾಯ ಒದಗಿಸಬೇಕು ಅಂತೇಳಿ ಭಾಗ್ಯಮ್ಮರವರು ಕೇಳಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲೂ ಸಹ ಪೊಲೀಸ್ ಇಲಾಖೆ ಒಂದು ತಾಲೂಕು ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡಿರ್ತದೆ. ಆ ಒಂದು ಕಾಲುವೆಯನ್ನು ತೆರವುಗೊಳಿಸೋದಾಗಲಿ, ಅವರ ಮೇಲೆ ಯಾವುದೇ ಒಂದು ಶಿಸ್ತಿನ ಕ್ರಮ ಕೈಗೊಳ್ಳೋದಾಗಲಿ, ಯಾವೊಂದು ವಿಚಾರದಲ್ಲೂ ಪೊಲೀಸು ಎಂಟ್ರಿ ಆಗಲ್ಲ. ನಂತರ ದಿನಗಳಲ್ಲಿ ಅಯ್ಯಮ್ಮ ಏನು ಮಾಡ್ತಾರೆ ಅಂತಂದರೆ, ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಯಾರ್ಯಾರು ಇರ್ತಾರೆ, ಒಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ಬೋದು, ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ಬೋದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ಇವ್ರಿಗೆಲ್ಲನೂ ಸಹ ದೂರು ಕೊಟ್ಕೊಂಡು ನನ್ನ ಮನೆಗೆ ಈ ರೀತಿ ನೀರು ಹೋಗ್ತಾ ಇಲ್ಲ, ನೀರು ಹೋಗುವಂಥ ಕಾಲುವೆಯನ್ನು ಇಂಥವ್ರು ಬಲಾಢಿಗರು ಮುಚ್ಚಾಕಿರ್ತಾರೆ, ದಯವಿಟ್ಟು ಇದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಆಗಿರ್ತಕ್ಕಂಥ ಒಂದು ಕಾಮಗಾರಿ, ಈ ಕಾಮಗಾರಿ ಅನುದಾನವನ್ನು ಉಪಯೋಗಿಸ್ಕೊಂಡು ಇವತ್ತು ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಆ ತೊಂದರೆ ಮಾಡಿರ್ತಕ್ಕಂಥ ಜಾಗದಲ್ಲಿ ದನಗಳು ನೀರು ಕುಡಿಯುವಂಥ ತೊಟ್ಟಿನೂ ಇದೆ, ಈ ಕಾಲುವೆನೂ ಇದೆ, ಎರಡನ್ನೂ ಮುಚ್ಚಾಕಿದ್ದಾರೆ. ದಯವಿಟ್ಟು ಮೇಲಿನ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಆ ಕಾಲುವೆಯನ್ನು ತೆರವುಗೊಳಿಸಿ ನಾನು ನೀರು ಹೋಗೋದಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳ್ಕೊಡು ಅಯ್ಯಮ್ಮ ಹೋಗಿ ಮನವಿ ಮಾಡ್ತಾರೆ. ಇದುವರೆಗೂ 4/7/2023 ಇವತ್ತು 9ನೇ ತಿಂಗಳು, 7ನೇ ತಿಂಗಳು ಅಂತಂದರೆ 9ನೇ ತಿಂಗಳು, ಇದು 3 ತಿಂಗಳ ಕಾಲ ಅಯ್ಯಮ್ಮ ಇಡೀ ತಾಲೂಕು ಅಧಿಕಾರಿಗಳು ಯಾರ್ಯಾರು ಸಂಬಂಧಪಟ್ಟಿದ್ದಾರೋ ಅಂಥವರ ಬಳಿಯೆಲ್ಲ ಹೋಗಿ ಗೋಜಾಡಿ ಕೇಳ್ಕೊಂಡ್ರೂ ಸಹ ಅಯ್ಯಮ್ಮನಿಗೆ ನ್ಯಾಯ ಒದಗಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ. ಮತ್ತೆ ಅದನ್ನು ಬಿಟ್ಟು ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದಾರೆ, ಬಂದು ಲೋಕಾಯುಕ್ತರಿಗೆ ಮನವಿ ಕೊಟ್ಟಿದ್ದಾರೆ. ಇಂಥ ಸರ್ಕಾರದ ಅನುದಾನವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಸಾರ್ವಜನಿಕರಿಗೆ ಮಾಡಿರ್ತಕ್ಕಂಥ ಒಂದು ಕಾಮಗಾರಿ ಏನಲ್ಲಿದೆ ಆ ಕಾಮಗಾರಿಯನ್ನು ದುರ್ಬಳಕೆ ಮಾಡಿಕೊಂಡು ಅದನ್ನು ಮುಚ್ಚಾಕಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ಸ್ಥಳ ಪರಿಶೀಲನೆ ಮಾಡಿ ನನಗೆ ಬಚ್ಚಲು ನೀರು ಹೋಗೋದಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ಲೋಕಾಯುಕ್ತರಿಗೂ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದಾರೆ. ಜಿಲ್ಲಾಡಳಿತನೂ ಸಹ ಇದರಲ್ಲಿ ವಿಫಲವಾಗಿದೆ. ಯಾರು ಬಳಿ ಹೋಗಿ ಕೇಳಿದ್ರೆ ಕೂಡ ಶಾಸಕರ ಬಳಿ ಹೋಗಿ ಕೇಳಿ ಅಂತೇಳಿ ಹೇಳ್ತಾರೆ. ಸಂಬಂಧಪಟ್ಟಂಥ ಶಾಸಕರ ಬಳಿ ಹೋದಾಗ ಅವರೇನು ಧಮಕಿ ಹಾಕ್ತಾರೆ, ನೋಡಮ್ಮ ನೀನು ಹೆಣ್ಮಗು, ಹೆಣ್ಮಗು ಹೆಣ್ಮಗು ಆಗಿರು, ನೀನು ಎಲ್ರನ್ನೂ ಎದುರಾಕ್ತಡ್ರೆ ಅದು ಚೆನ್ನಾಗಿರಲ್ಲ. ಈ ರೀತಿ ಒಂದು ಮತಗಳನ್ನು ಪಡೆಯುವಾಗ ಎಲ್ಲರನ್ನೂ ಬೇಕು, ಅದು ಒಳ್ಳೇದಾಗಿರಲಿ ಕೆಟ್ಟದ್ದಾಗಿರಲಿ ಇನ್ನೊಂದಾಗಿರಲಿ, ಅವ್ರು ಕೈಯೂ ಹಿಡಿತಾರೆ, ಕಾಲು ಹಿಡಿತಾರೆ, ಮತ ಪಡೀತಾರೆ. ಇವತ್ತು ಸಮಸ್ಯೆ ಬಂದಿದೆ ಅಂತೇಳಿ ಶಾಸಕರ ಬಳಿ ಹೇಳಕ್ ಹೋದಾಗ
ಧಮಕಿ ಹಾಕ್ತಾರೆ. ಇದು ಯಾವ ನ್ಯಾಯ? ಇದನ್ನು ಇವತ್ತು ನಾವು ಮೂರು ತಿಂಗಳ ಕಾಲ ಎಮ್ಮ ಈ ಎಲ್ಲ ನೋವುಗಳನ್ನು ಒಳಪಟ್ಟು ಇವತ್ತು ಬಹುಜನ ಚಳವಳಿ ಸಂಘಟನೆಗಳ ಒಂದು ಒಕ್ಕೂಟದ ಬಳಿ ಬಂದು ತನ್ನ ನೋವನ್ನು ವ್ಯಕ್ತಪಡಿಸಿದಾಗ ನಾವುಗಳು ಸಹ ಎರಡು ಮೂರು ಸರಿ ಹೋಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಬಳಿ ನಾವು ಈ ಎಲ್ಲ ವಿಚಾರಗಳನ್ನು ಮಂಡಿಸಿದ್ದೀವಿ, ಎಲ್ಲ ವಿಚಾರಗಳನ್ನು ಲೆಟರ್ ಪತ್ರ ವ್ಯವಹಾರ ಮಾಡಿದ್ದೀವಿ. ಆದ್ರೂ ಸಹ ಇದುವರೆಗೂ ಆ ಒಂದು ಕಾಲುವೆಯನ್ನು ತೆರವುಗೊಳಿಸತಕ್ಕಂಥ ಕೆಲಸ ಮಾಡಿಲ್ಲ ಅಧಿಕಾರಿಗಳು. ಆದ್ದರಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸಂಬಂಧಪಟ್ಟಂಥ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಗಮನಕ್ಕೆ ತರೋದು ಒಂದೇ ವಿಚಾರ, ತಾವುಗಳು ಈ ಒಂದು ದಲಿತ ಮಹಿಳೆಗೆ ಈ ರೀತಿ ಅನ್ಯಾಯ ಆಗ್ತಾ ಇದ್ರೇನು ಸಹ, ತಾವುಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಏನೇ ಅನ್ಯಾಯ ಆದರೆ ಕೂಡ ನಾವು ಅಧಿಕಾರಿಗಳಿದ್ದೀವಿ, ಜಿಲ್ಲಾಡಳಿತ ಇದೆ, ತಾಲೂಕಾಡಳಿತ ಇದೆ ಅಂತ ಹೇಳ್ತಕ್ಕಂಥವ್ರು ಇವತ್ತು ಕಣ್ಣಿಗೆ ಕಾಣಿಸ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿ ಇಂಥ ಒಂದು ಪ್ರಾಬ್ಲಮ್ ಅಂತೇಳಿ ಆಕೆ ಹೇಳ್ಕಂಡ್ರೆ ಕೂಡ ಇದನ್ನು ಬಗೆಹರಿಸಲಿಲ್ಲ ಅಂತಂದರೆ ನೀವು ಅಧಿಕಾರಿಗಳು ಯಾರು ಗುಲಾಮರಾಗಿದ್ದೀರಿ ಅಂತೇಳಿ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಆದ್ದರಿಂದ ಏನಿವತ್ತು ಮಾಧ್ಯಮ ಮಿತ್ರರ ಮುಖಾಂತರ ನಾವು ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ, ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಮತ್ತು ಇತರೆ ಇನ್ನೂ ಇರ್ತಕ್ಕಂಥ ಸಂಘಟನೆಗಳನ್ನು ಒಗ್ಗೂಡಿಕೊಂಡು ನಾವು ಸೋಮವಾರದಿಂದ ತಾಲೂಕು ಪಂಚಾಯಿತಿಯ ಆವರಣದಲ್ಲಿ, ಮಾಲೂರು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸಂಬಂಧಪಟ್ಟಂಥ ಭಾಗ್ಯಮ್ಮರವರು ಬಾಬಾ ಸಾಹೇಬರ ಭಾವಚಿತ್ರದೊಂದಿಗೆ ಪ್ರತಿಭಟನೆಯನ್ನು ಕೂತ್ಕೊಳ್ತಾ ಇದ್ದಾರೆ. ಅದಕ್ಕೆ ಇತರ ಸಂಘಟನೆಗಳೆಲ್ಲನೂ ನಾವು ಬೆಂಬಲ ಸೂಚಿಸತಕ್ಕಂಥ ಕೆಲಸನೂ ಮಾಡ್ತೀವಿ. ಅದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು, ತಾಲೂಕಿನ ಯಾವುದೇ ಒಂದು ಉನ್ನತ ಮಟ್ಟದ ಅಧಿಕಾರಿಗಳಾಗಿರಬಹುದು, ಎಲ್ಲಿ ಬಂದರೆ ಅಲ್ಲಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡೋದರ ಮುಖಾಂತರ ನಾವು ನಿಮ್ಮನ್ನು ಗೆರವಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮಾಧ್ಯಮ ಮಿತ್ರರ ಮುಖಾಂತರ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ನನ್ನ ಮಾತುಗಳನ್ನು ಮುಗಿಸ್ತೀನಿ.